ವಿದ್ಯಾಗಿರಿಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಕೋವಿಡ್ ಲಸಿಕೆಯ ಬೃಹತ್ ಶಿಬಿರ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪುರಸಭೆ ಮೂಡಬಿದಿರೆ ಇವುಗಳ ವತಿಯಿಂದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದಲ್ಲಿ ವಿದ್ಯಾಗಿರಿಯ ನುಡಿಸಿರಿ ಸಭಾಂಗಣದಲ್ಲಿ ಮಂಗಳವಾರ 18 ವರ್ಷ ಮೇಲ್ಪಟ್ಟ ಆದ್ಯತಾ ವಲಯದವರಿಗೆ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಉಮಾನಾಥ್ ಕೋಟಿಯಾನ್ ಕೋವಿಡ್ ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ಮೂಡಬಿದಿರೆ ತಾಲೂಕಿನಲ್ಲಿ ಇದುವರೆಗೆ ಸುಮಾರು 60,000 ಮಂದಿಗೆ ಲಸಿಕೆ ನೀಡಲಾಗಿದೆ ಈ ಪೈಕಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದಲ್ಲಿ ಸುಮಾರು 12,000 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದರು ಮೂಡಬಿದಿರೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ ಇವತ್ತು ಈ ಕೊರೋನಾ ಮಹಾಮಾರಿಯ ವಿರುದ್ಧ ವ್ಯಾಕ್ಸಿನ್ 18 ಪ್ಲಸ್ ಮತ್ತು 18 ಪ್ಲಸ್ ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಆಳ್ವಾಸ್ ವಿದ್ಯಾಗಿರಿ ಆಳ್ವಾಸ್ ಕ್ಯಾಂಪಸ್ ನಲ್ಲಿ ನಾವಿದ್ದೇವೆ ಇವತ್ತು ಸುಮಾರು ಒಂದು 2,500 ವ್ಯಾಕ್ಸಿನ್ ಅನ್ನು 18 ವಯಸ್ಸಿನ ಮೇಲೆ ಅವರಿಗೆ ಕೊಡ್ತಾ ಇದ್ದೇವೆ ಇಷ್ಟರ ತನಕ ಇಲ್ಲಿ 12,500 ವ್ಯಾಕ್ಸಿನ್ ನಮ್ಮ ಡಾಕ್ಟರ್ ಮೋಹನರವರ ನೇತೃತ್ವದಲ್ಲಿ ಆಳ್ವಾಸಿನ ವಿದ್ಯಾರ್ಥಿಗಳಿರ್ಬೋದು ಇವತ್ತು ಬಂದಂಥವರೆಲ್ಲ ಹೊರಗಿನ ವಿದ್ಯಾರ್ಥಿಗಳು ಮತ್ತು ಹೊರಗಿನ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಸುಮಾರು 2,500 ಜನರಿಗೆ ಇವತ್ತು ಇದರ ಹಿಂದೆ ಒಂದು 10,000 ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡುವಂಥ ಕಾರ್ಯಕ್ರಮ ಆಗಿದೆ ಅದೇ ರೀತಿಯಲ್ಲಿ ಮೂಡುಬಿದ್ರೆ ತಾಲೂಕಲ್ಲಿ ನಿಷ್ಠರ ತನಕ ಪುರಸಭಾ ವ್ಯಾಪ್ತಿ ಇರ್ಬೋದು ಹಾಗೂ ನೆಡ್ಡೋಡಿಯಿಂದ ಹಿಡಿದು ನಮ್ಮ ಶಿರ್ತಾಡಿ ನೆಲ್ಲಿಕಾರ್ನವರೆಗೆ ಸುಮಾರು 60,000ಕ್ಕಿಂತಲೂ ಹೆಚ್ಚು ವ್ಯಾಕ್ಸಿನ್ ಅನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ ಇವತ್ತು ನಿಮ್ಮನ್ನೊಂದು ಕರೆದು ಈ ಭಾಗದ ವ್ಯಾಕ್ಸಿನೇಷನ್ನ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು ಇನ್ನೂ ತುಂಬ ಜನಕ್ಕೆ ಬೇಕಾಗಿರ್ಬೋದು ಇನ್ನು ಬರುವ ವಾರದಲ್ಲಿ ಸಹ ಪುನಃ ನಾವು ಪ್ರಯತ್ನ ಪಟ್ಟು ಇಲ್ಲಿಗೆ ವ್ಯಾಕ್ಸಿನ್ ಅನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ 18 ಪ್ಲಸ್ಸಿನವರಿಗೆ ಇನ್ನೂ ಸಹ ತುಂಬ ಜನ ಬಾಕಿದ್ದಾರೆ ಇವತ್ತು ಸ್ವಲ್ಪ ಬರುವಾಗ ಕೆಲವು ವಿಡಿಯೋಗಳಿಂದ ಪತ್ರವನ್ನು ತರಬೇಕಿತ್ತು ಕೆಲವರು ತರಲಿಲ್ಲ ಅವರಿಗೆ ವ್ಯವಸ್ಥೆ ಮಾಡಬೇಕಂತ ಈಗಾಗಲೇ ಯಾವುದಾದ್ರೂ ಮಾದರಿಯಲ್ಲಿ ಮಾಡಬೇಕಂತ ಹೇಳಿದ್ದೇವೆ ಮೂಡುಬಿದಿರೆಯಲ್ಲಿ ನಾವು ಈ ಕೊರೋನಾವನ್ನು ಎದುರಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಜನಪ್ರತಿನಿಧಿಗಳಿರ್ಬೋದು ಹಾಗೆಯೇ ಆಳ್ವಾಸ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷ ಮೋಹನರವರು ಹಾಗೆಯೇ ಪುರಸಭೆ ಎಲ್ಲರೂ ಸೇರಿಕೊಂಡು ಇದನ್ನು ಬಹಳ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಬೇರೆ ಸ್ಥಳಗಳಲ್ಲಿ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಬಹಳಷ್ಟು ನಮ್ಮ ಎಲ್ಲರ ಪ್ರಯತ್ನಗಳು ಆಗ್ತಾ ಇವೆ ಗೊತ್ತುಂಟು ಕನ್ನಡ ಭವನದಲ್ಲಿ ಪ್ರಾರಂಭದಲ್ಲಿ ಶಾಸಕರೊಂದು ಮೀಟಿಂಗನ್ನು ಕರೆದು ನಮ್ಮ ಇಡೀ ಏನೆಲ್ಲ ನಾವು ಸಾರ್ವಜನಿಕರು ಸೇರಿಕೊಂಡು ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಮಾಡಿ ಅಲ್ಲಿ ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಪಾಸಿಟಿವ್ ಆದವರನ್ನು ಅಲ್ಲಿ ನಿಲ್ಲಿಸ್ತಾ ಆಮೇಲೆ ನಮ್ಮ ಬೆಳವಾಯಿ ಇರ್ಬೋದು ಕೋಲಾರ ಇರ್ಬೋದು ಬೆರಿಂಜೆ ಇರ್ಬೋದು ಇಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಉಚಿತ ಚಿಕಿತ್ಸೆ ಕೊಡುವಂಥ ಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದು ಬಂದಿದೆ ಈಗ ಬಹಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ನು ಕೂಡ ಅವರ ನೇತೃತ್ವದಲ್ಲಿ ಅವರ ಪ್ರಯತ್ನದಿಂದ ಅತಿ ಹೆಚ್ಚು ನಮಗೆ ವ್ಯಾಕ್ಸಿನೇಷನ್ ಬಂದು ಅದು ಕನ್ನಡ ಭವನದಲ್ಲಿರ್ಬೋದು ಇಲ್ಲಿ ಈ ವಿದ್ಯಾಗಿರಿಯಲ್ಲಿ ಈ ಮುಡಿಸಿನ ವೇದಿಕೆಯಲ್ಲಿರ್ಬೋದು ಬಹಳಷ್ಟು ಪ್ರಯತ್ನಗಳಾಗಿ 12,000ಕ್ಕಿಂತ ಮೇಲೆ ಆದಂತ ನಿಮಗೆಲ್ಲಗೂ ಅವರು ಈಗಾಗಲೇ ಹೇಳಿದರು ಇನ್ನು ಮುಂದೆಯೂ ಈ ಪ್ರಯತ್ನಗಳು ನಡೀತವೆ ನನಗೆ ತಿಳಿದ ಹಾಗೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಕೆಲಸ ಇಲ್ಲಿ ಆದದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಇನ್ನು ಮುಂದೆಯೂ ನಾನು ಶಾಸಕರಿಗೆ ವಿನಂತಿಸಿ ಎಷ್ಟು ಸಾಧ್ಯತೆ ಅಷ್ಟು ವ್ಯಾಕ್ಸಿನೇಷನ್ ಇಲ್ಲಿ ಬಂದರೆ ಅದಕ್ಕೆಲ್ಲ ಬೇಕಾಗುವ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ಮಾಡಿ ಅತಿ ಶೀಘ್ರವಾಗಿ ಒಂದು ಮೂಡುಬಿದಿರೆ ಕ್ಷೇತ್ರ ಸಂಪೂರ್ಣ ವ್ಯಾಕ್ಸಿನೇಷನ್ ಆದದ್ದು ಮತ್ತು ಈ ಸೋಂಕನ್ನು ನಿವಾರಣೆ ಬಹಳ ಒಳ್ಳೆಯ ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸ ಆಗುವಂತಾಗಬೇಕು ಅಂತ ನಮ್ಮೆಲ್ಲರ ಆಶಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮೂಡಬಿದಿರೆ ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್ ಮುಖ್ಯಾಧಿಕಾರಿ ಇಂದು ಎಂ ನೋಡಲ್ ಅಧಿಕಾರಿ ಸುಭಾಷ್ ಶೆಟ್ಟಿ ಒಟ್ಟಿನಲ್ಲಿ 2832 ಮಂದಿಗೆ ಲಸಿಕೆ ನೀಡಲಾಯಿತು